ನಮಸ್ತೆ, ಸಿಂಚನ ಕಿಚನ್ಗೆ ಸ್ವಾಗತ. ಇವತ್ತು ಚೆನ್ನಂಗಿ ಬೇಳೆಯಿಂದ ಬೇಳೆ ಸಾರು ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ನಾವು ಇದನ್ನು ಮಾಡೋದಕ್ಕೆ ಚೆನ್ನಂಗಿ ಬೇಳೆಯನ್ನು ಉಪಯೋಗಿಸಿ ಮಾಡಿದ್ದೇನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತದೆ. ಈಗ ಇದನ್ನು ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಸಾರು ಮಾಡೋದಕ್ಕೆ ಒಂದು ಬಟ್ಲದಷ್ಟು ಚೆನ್ನಂಗಿ ಬೇಳೆಯನ್ನು ತಗೊಂಡಿದ್ದೇನೆ. ನೋಡಿ, ತುಂಬಾ ತೆಳುವಾಗಿರುತ್ತದೆ ಇದು ಬೇಳೆ. ಇದನ್ನು ನಾವು ಕುಕ್ಕರ್ನಲ್ಲಿ ಕುದಿಸಬಾರ್ದು, ಹಾಗೆ ಬೊಗಣಿಯಲ್ಲೇ ನಾವು ಇದನ್ನು ಬೇಳೆಯನ್ನು ಕುದಿಸ್ಬೇಕು. ತುಂಬ ಬೇಗನೆ, ಒಂದು 10 ನಿಮಿಷದಲ್ಲೆಲ್ಲ ಇದು ಕುದ್ದುಬಿಡುತ್ತೆ. ತುಂಬಾ ತೆಳುವಾಗಿರುತ್ತದೆ ಇದು ಬೇಳೆ. ಇದನ್ನು ಒಂದ್ಸತ ನಾವು ಚೆನ್ನಾಗಿ ತೊಳೆದು ಈಗ ಇದನ್ನು ನಾನು ಕುದಿಯಲು ಇಡುತ್ತೇನೆ. ನೋಡಿ, ಇವಾಗ ಇದು ಕುದಿತಾ ಇದೆ. ಈ ಕಡೆಗೆ ಇದಕ್ಕೆ ಬೇಕಾಗಿರುವ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆಗೆ ನಾನು ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 1/2 ಬಟ್ಲದಷ್ಟು ಎಣ್ಣೆಯನ್ನು ಹಾಕ್ತಾ ಇರೋದು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ನೋಡಿ, ಇವಾಗ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ, ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಒಂದು ಸ್ವಲ್ಪನೇ ಜಜ್ಜಿ ಹಾಕಿರುವುದು. ಈಗ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು. ಒಂದು ಸ್ವಲ್ಪ ಅಲ್ಲವನ್ನು ಜಜ್ಜಿ ಹಾಕಿರುವುದು. ಒಂದು 2 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿರುವುದು. ಸ್ವಲ್ಪ ಕರಿಬೇವು. ಒಂದು ಉಳ್ಳಾಗಡ್ಡೆಯನ್ನು ನಾನಿಲ್ಲಿ ಕಟ್ ಮಾಡಿ ಹಾಕಿರುವುದು. ಉಳ್ಳಾಗಡ್ಡೆಯು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ಇದಕ್ಕೆ ಒಂದು 3-4 ಟೊಮೆಟೋವನ್ನು ನಾನಿಲ್ಲಿ ಕಟ್ ಮಾಡಿ ಹಾಕಿರುವುದು. ನೋಡಿ, ಇವಾಗ ಟೊಮೆಟೊ ಎಲ್ಲವೂ ಚೆನ್ನಾಗಿ ಮೆತ್ತಗಾಗಬೇಕು. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿರೋದು. ಅರಿಶಿನ ಹಾಕೋದ್ರಿಂದ ಟೊಮೆಟೊ ತುಂಬ ಬೇಗನೆ ಮೆತ್ತಗಾಗಿ ಬಿಡುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ನೋಡಿ, ಪಾಲಕ್ ಸೊಪ್ಪು ಇಲ್ಲಿ ಸ್ಕಿಪ್ಪು, ನಿಮಗೆ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಈಗ ಎಲ್ಲವೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಮುಚ್ಚಿ ಒಂದು 2 ನಿಮಿಷ ಚೆನ್ನಾಗಿ ನಾವು ಇದನ್ನು ಕುದಿಸ್ಬೇಕು. ಟೊಮೆಟೊ, ಪಾಲಕ್ ಎಲ್ಲವೂ ಚೆನ್ನಾಗಿ ಮೆತ್ತಗಾಗಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಮೆತ್ತಗಾಗಿದೆ. ಒಂದು ಸ್ವಲ್ಪ ಸ್ಪೂನಿನಿಂದ ಈ ಥರ ಮಾಡಿ ಎಲ್ಲ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗತ್ತೆ. ಈಗ ಇದಕ್ಕೆ ಒಂದು 1/4 ಬಟ್ಲದಷ್ಟು ಹುಣಸೆ ಹಣ್ಣಿನ ರಸ ಮತ್ತು 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಿನಷ್ಟು ಗರಂ ಮಸಾಲ ಮತ್ತು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಬಿಟ್ಟು ಖಾರ ಹಾಕೋಬೇಕು. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಿನಷ್ಟು ಹಾಕಿರುವುದು. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇಕೆಂದರೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಇವಾಗ ನಾವು ಕುದಿಸಿಟ್ಟಿರುವ ಬೇಳೆಯನ್ನು ಇದಕ್ಕೆ ಹಾಕಿ
ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕಿ ಈಗ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಬಿಟ್ಟು ನಾವು ನೀರನ್ನು ಹಾಕೋಬೇಕು. ನನಗೆ ಇದು ಬೇಳೆ ಒಂದು ಸ್ವಲ್ಪ ಗಟ್ಟಿ ಬೇಕು, ಹಾಗಾಗಿ ನಾನು ನೀರು ಸ್ವಲ್ಪ ಹಾಕಿರುವುದು. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಬೇಳೆ ಮಸಾಲ ನಾವು ಆಗಲೇ ಮಾಡಿರುವ ಮಸಾಲ ಮತ್ತು ಬೇಳೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಇದನ್ನು ಕುದಿಸ್ಬೇಕು, ಒಂದು 5 ನಿಮಿಷನಾದರೂ ಕುದಿಸ್ಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಯಲು ಬಿಟ್ಬಿಡಿ. ಈಗ ತುಂಬಾ ಚೆನ್ನಾಗಾಗತ್ತೆ ನಾವು ಚೆನ್ನಂಗಿ ಬೇಳೆಯನ್ನು ಉಪಯೋಗಿಸಿ ಮಾಡುವುದರಿಂದ. ಈಗ ಇದಕ್ಕೆ ಮೇಲ್ಗಡೆ ಮುಚ್ಚಿ ಬಿಡಿ, ಚೆನ್ನಾಗಿ ಕುದಿಯುತ್ತದೆ. ಈಗ ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆ ಬೇಳೆ. ಒಂದು 2 ನಿಮಿಷ ಚೆನ್ನಾಗಿ ಕುದ್ದಿದೆ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಮೇಲ್ಗಡೆ ನಾವು ಒಗ್ಗರಣೆಯನ್ನು ಹಾಕೋಣ. ಒಗ್ಗರಣೆಗೆ ನಾನಿಲ್ಲಿ 1 ಟೇಬಲ್ಸ್ಪೂನಿನಷ್ಟು ತುಪ್ಪ. ಈಗ ತುಪ್ಪ ಒಂದು ಸ್ವಲ್ಪ ಕರಗಬೇಕು. ಈಗ ಇದಕ್ಕೆ 1 ಟೇಬಲ್ಸ್ಪೂನಿನಷ್ಟು ಜೀರಿಗೆ ಮತ್ತು 1/2 ಟೇಬಲ್ಸ್ಪೂನಿನಷ್ಟು ಕೆಂಪು ಖಾರ ಹಾಕಿಬಿಟ್ಟು ಈಗ ಬೇಗನೆ ಗ್ಯಾಸನ್ನು ಆಫ್ ಮಾಡಿಬಿಡಿ. ಈಗ ಈ ಒಗ್ಗರಣೆಯನ್ನು ನಾವು ಬೇಳೆಗೆ ಹಾಕಿಬಿಡೋಣ. ತುಂಬಾ ಚೆನ್ನಾಗಾಗತ್ತೆ ಈ ಥರ ಒಗ್ಗರಣೆ ಹಾಕುವುದರಿಂದ ತುಪ್ಪದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.